ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ಸ್ಟೆಂಟಾಗಿ ಒಂದು ಅರ್ಧ ಗಂಟೆಯೊಳಗೆ ಒಂದು ಬ್ರೇಕ್ಫಾಸ್ಟ್ ಹೇಗೆ ರೆಡಿ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಈ ದೋಸೆಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಕಾಂಡುವ ಸೂಜಿಯ ದೋಸೆ ಮಾಡಲಿಕ್ಕೆ ನಾವು ಮೊದಲಿಗೆ ಕಾಂಡುವ ಸೂಜಿಯನ್ನು ಅರ್ಧ ಗಂಟೆ ನೆನೆ ಹಾಕ್ತೇನೆ ನಾನಿಲ್ಲಿ. ಅದರ ಜೊತೆಗೆ ಒಂದು ಹಿಡಿಯಷ್ಟು ಹೆಸರುಬೇಳೆ ಹಾಕ್ತಾ ಇದ್ದೇನೆ. ಇವೆರಡನ್ನು ಅರ್ಧ ಗಂಟೆ ನೆನೆಸಿಕೊಳ್ಳುವ. ಇದು ನೋಡಿ, ಸಜ್ಜಿಗೆ ಮತ್ತು ಹೆಸರುಬೇಳೆ ನೆನೆದು ರೆಡಿ ಆಯಿತು. ಅರ್ಧ ಗಂಟೆ ಆಯಿತು. ಈಗ ಇದನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಳುವ. ಅದರ ಜೊತೆಗೆ ನಾನು ನೋಡಿ ಇಷ್ಟು ಐಟಮ್ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ತೆಂಗಿನಕಾಯಿಯ ತುರಿ, ಒಂದು ಇಂಚಷ್ಟು ಶುಂಠಿ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಐದಾರು ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು, ಅದು ಕಡಿಮೆ ಆಯಿತು ಅಂತಾದರೆ ಒಂದು ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಒಂದು ಟೀಸ್ಪೂನಷ್ಟು ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸಣ್ಣ ತುಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈರುಳ್ಳಿ ಇಲ್ಲಿ ಆಪ್ಷನಲ್ಲಿ ಬೇಕು ಅಂತಾದರೆ ಹಾಕ್ಕೊಳ್ಬೋದು. ನೀವು ಹಬ್ಬದ ದಿನ ಅಲ್ಲಿ ಏನಾದರೂ ಮಾಡೋದಾದರೆ ಈರುಳ್ಳಿ ಸ್ಕಿಪ್ ಮಾಡ್ಕೊಳ್ಬೋದು, ಉಳಿದಿಷ್ಟನ್ನು ಮಾತ್ರ ಹಾಕ್ಕೊಳ್ಬೋದು. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳುವ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಶುಂಠಿ, ಮೆಣಸು, ಈರುಳ್ಳಿ, ಜೀರಿಗೆ ಹಾಗೂ ಉಪ್ಪು, ಹಾಗೆ ತೆಂಗಿನಕಾಯಿಯ ತುರಿ, ಹಾಗೆಯೇ ಕಾಂಡುವ ಸೂಜಿ ಹಾಗೂ ಹೆಸರುಬೇಳೆ. ಇದಕ್ಕೆ ನೆನೆಯಲಿಕ್ಕೆ ಎಷ್ಟು ನೀರು ಬೇಕಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕಬೇಡಿ. ಅದೇ ನೀರನ್ನು ಹಾಗೇನೆ ರುಬ್ಬಲಿಕ್ಕೆ ಹಾಕ್ಬೋದು. ಇದು ಸಾಕಾಗೋದಿಲ್ಲ ನಮಗೆ ನೀರಿಷ್ಟು, ಸೇರಿಸ್ಕೊಳ್ಬೇಕಾಗ್ತದೆ. ಇದರ ಜೊತೆಗೇನೆ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಉಳಿದದನ್ನು ಕೂಡ ಅದೇ ರೀತಿ ರುಬ್ಬಿಕೊಂಡು ಒಟ್ಟಿಗೆ ಸೇರಿಸ್ಕೊಳ್ಳುವ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಇದನ್ನು ರಾತ್ರಿ ಅಕ್ಕಿ ನೆನೆ ಹಾಕಲಿಕ್ಕೆಲ್ಲ ಮರೆತು ಹೋದರೆ ಬೆಳಿಗ್ಗೆ ಇದನ್ನು ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು. ಎದ್ದ ಮೇಲೆ ಅರ್ಧ ಗಂಟೆ ಈ ರವೆಯನ್ನು ನೆನೆ ಹಾಕಿದರೆ ಆಯಿತು. ಇದು ದಪ್ಪ ರವೆ, ಕಾಂಡುವ ರವೆ ಅಂದರೆ ಸ್ವಲ್ಪ ದಪ್ಪ ರವೆ, ಇದು ಉಪ್ಪಿಟ್ಟು ಮಾಡುವಂಥದ್ದಲ್ಲ. ಆ ರವೆಯನ್ನು ನೆನೆ ಹಾಕಿದರೆ ಅರ್ಧ ಗಂಟೆಯೊಳಗೆ ಅದು ನೆನೆಯುತ್ತದೆ. ಅದರ ಜೊತೆಗೆ ಹೆಸರುಬೇಳೆ ಇದ್ದರೆ ಹೆಸರುಬೇಳೆ ಹಾಕ್ಕೊಳ್ಬೋದು, ಇಲ್ಲ ಬೇರೆ ಏನಾದರೂ ಬೇಳೆ ನಿಮಗೆ ಇಷ್ಟಪಟ್ಟಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಇಲ್ಲ ಬರೀ ರವೆಯನ್ನು ಕೂಡ ಮಾಡಿಕೊಳ್ಬೋದು. ಈ ಥರ ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಂಡು ನೋಡಿ, ಇದೀಗ ರೆಡಿ ಆಯಿತು. ಹಿಟ್ಟಿನ ಹದ ನೋಡ್ಕೊಳ್ಳಿ, ತವ ಬಿಸಿಯಾಗಿದೆ. ಈಗ ಹದ ಬಿಸಿಯಾಗಿರಲಿ, ತುಂಬ ಬಿಸಿಯಾಗಿರೋದು ಬೇಡ. ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿ. ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ. ಮುಚ್ಚಳ ತೆಗೆದು ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕುವ. ತುಪ್ಪ ಅಥವಾ ಬೆಣ್ಣೆ, ನಿಮಗೆ ಯಾವುದು ಇಷ್ಟವಾದ ಹಾಕ್ಕೊಳ್ಬೋದು. ಇದಕ್ಕೆ ಒಂಚೂರು ತುಪ್ಪ ಜಾಸ್ತಿ ಹಾಕೊಂಡ್ರೇ ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಗರಿ ಗರಿ ಬೇಕು ಅಂತಾದರೆ ಗರಿ ಗರಿ, ಮೆತ್ತಗೆ ಬೇಕು ಅಂತಾದರೆ ಸ್ವಲ್ಪ ಬೇಗ ತೆಗೀರಿ. ನೋಡಿ ಎಷ್ಟು ಆರಾಮಾಗಿ ಬಿಸಿಲಿಕ್ಕೆ ಬರ್ತದೆ. ಗರಿ ಗರಿಯಾದ ಕಾಂಡುವ ಸೂಜಿಯ ದೋಸೆ ರೆಡಿ ಆಯಿತು. ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳುವ. ಕಾಂಡುವ ಸೂಜಿಯ ಪೇಪರ್ ದೋಸೆ ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ತೋರಿಸ್ಕೊಟ್ಟಿದ್ದೇವೆ. ಹಾಗೆ ಇದರಿಂದ ಮಸಾಲೆ ದೋಸೆ ಕೂಡ ಮಾಡಿಕೊಳ್ಬೋದು. ಮೊದಲಿಗೆ ಅದನ್ನು ಒಂದು ಸೌಟು ಹಿಟ್ಟು ಹಾಕ್ಕೊಂಡು ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಅದನ್ನು ಸ್ಪ್ರೆಡ್ ಮಾಡಿ ಮೇಲಿಂದ ಕೆಂಪು ಚಟ್ನಿ ಬೇಕಾದರೆ ಕೆಂಪು ಚಟ್ನಿ ಹಾಕ್ಕೊಳ್ಬೋದು. ತುಪ್ಪ, ಬೆಣ್ಣೆ, ಎಣ್ಣೆ ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಫಸ್ಟಿಗೆ ಬೇಡ ಅಂತ ಹೇಳುವವರು ಕೊನೆಗೆ ಹಾಕ್ಕೊಳ್ಬೋದು ಅದನ್ನು.
ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಅದು ಗರಿ ಗರಿ ಆಗೋವರೆಗೆ ಅದನ್ನು ಬೇಯಿಸ್ಕೊಳ್ಬೋದು. ಮೆತ್ತಗೆ ಬೇಕು ಅಂತೇಳೋರು ಒಂದು ಸ್ವಲ್ಪ ಬೇಗ ತೆಗಿಬೋದು. ಆದರೆ ಮಸಾಲೆ ದೋಸೆ ಅಂದರೆ ಅದು ಗರಿ ಗರಿ ಆಗಿದ್ರೇ ಅದಕ್ಕೆ ಬಹಳ ರುಚಿ. ನಿಮ್ಮ ಹತ್ರ ಯಾವ ಮಸಾಲೆ ಇದೆ? ನಾನಿವತ್ತು ಹಲಸಿನಕಾಯಿ ಉಕ್ಕಡೋಪು ಅಥವಾ ಹಲಸಿನಕಾಯಿ ಪಲ್ಯವನ್ನು ಹಾಕಿ ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ. ಆಲೂಗಡ್ಡೆ ಪಲ್ಯ ಇಲ್ಲ ಬಾಳೆಕಾಯಿ ಪಲ್ಯ ಅಥವಾ ಸಿಹಿ ಗೆಣಸಿನ ಪಲ್ಯ, ನಿಮ್ಮ ಹತ್ರ ಯಾವ ಪಲ್ಯ ಆ ದಿವಸ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನೀವು ಕೆಂಪು ಚಟ್ನಿ ಮಸಾಲೆ ಆಗಿ ಬೇಕು ಅಂತಾದರೆ ಕೆಂಪು ಚಟ್ನಿ ಹಚ್ಚಿಕೊಳ್ಬೋದು. ಈ ಥರ ಕೂಡ ನೀವು ಒಮ್ಮೆ ಟ್ರೈ ಮಾಡಿ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಇದನ್ನು ಕೂಡ ನಿಮ್ಮ ಹತ್ರ ಯಾವುದಾದ್ರೂ ಪಲ್ಯ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ನಮ್ಮ ಕಾಂಡ್ವ ಸೂಜಿಯ ಮಸಾಲೆ ದೋಸೆ ರೆಡಿ ಆಯಿತು. ನೀವು ಕೂಡ ಇದನ್ನು ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.